ಪ್ರಣಾಳಿಕೆ ನೋಡಿದ್ರೆ ನೀವು ಪ್ರಣಾಳಿಕೆ ನೋಡಿದ್ರೆ ಒಂದೂವರೆ ಲಕ್ಷ ಕೋಟಿ ನೀರಾವರಿಗೆ ಖರ್ಚು ಮಾಡ್ತೀವಿ ಅಂತ ಹೇಳಿದ್ರು ಮಾಡಿದ್ರ ಹೇಳಿ ನೋಡ ನಾನು ತೆಗೆದು ನೋಡಿಬೇಕಾದ್ರೆ ಅವ್ರ ಪ್ರಣಾಳಿಕೆ ತೆಗೆದು ನೋಡಿ ಬಿಜೆಪಿ ಅವ್ರ ಪ್ರಣಾಳಿಕೆ ನಮ್ಮ ಪ್ರಣಾಳಿಕೆನೂ ನೋಡಿ 2013 ಅವ್ರ ಪ್ರಣಾಳಿಕೆನೂ ನೋಡಿ ಒಂದೂವರೆ ಲಕ್ಷ ಕೋಟಿ ನೀರಾವರಿಗೆ ಖರ್ಚು ಮಾಡ್ತೀವಿ ಅಂತ ಆಶ್ವಾಸನೆ ಎಲ್ಲ ಪ್ರಣಾಳಿಕೆ ಎಲ್ಲ ಭಾಷಣ ಮಾಡಿರೋದಲ್ಲ ಓಟ್ಗೋ ಓಟ್ ಕೇಳಕ್ ಪುಸ್ತಕದ ರೂಪದಲ್ಲಿ ಪ್ರಣಾಳಿಕೆ ಮಾಡಿಸಿರೋದು ಮಾಡಿದ್ರ ಒಂದೂವರೆ ಲಕ್ಷ ಕೋಟಿ ಖರ್ಚು ಮಾಡಿದ್ರೆ ಅಪ್ಪರ ಕೃಷ್ಣ ಮೇಕೆ ಡೈರೆಕ್ಟ್ ಆಮೇಲೆ ಮದಾಯಿ ಯೋಜನೆ ಯಾವ್ಯಾವ ಯೋಜನೆಗಳಿದೆ ಎಲ್ಲ ಮುಗಿದೋಗ್ಬಿಡೋದು ಅದಕ್ಕೆ ನಾವು ತೀರ್ಮಾನ ಮಾಡಿದೀವಿ ನಮಗೆ ಜನ ಆಶೀರ್ವಾದ ಮಾಡಿ ನಾವು ಅಧಿಕಾರಕ್ಕೆ ಬಂದ್ರೆ 5 ವರ್ಷದಲ್ಲಿ ಎಲ್ಲ ನೀರಾವರಿ ಯೋಜನೆಗಳು ಪೆಂಡಿಂಗ್ ಇರ್ತಕ್ಕಂಥ ಎಲ್ಲ ನೀರಾವರಿ ಯೋಜನೆಗಳನ್ನ ಮುಗಿಸಿ ಜನರಿಗೆ ನೀರು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಎಷ್ಟೇ ಕೋಟಿ ಖರ್ಚಾಗುತ್ತೆ ನಾನು ಇವತ್ತು ಮಾತು ಕೊಟ್ಟಿರ್ತೀವಿ ನಾವು ಯಾವಾಗಲೂ ಮಾತು ಕೊಟ್ಟಂತೆ ನಡ್ಕೊಳ್ಬೇಕು ಮಾತು ತಪ್ಪಿಕೊಂಡಿಲ್ಲ ವಚನ ಭ್ರಷ್ಟ ಆಗಿಲ್ಲ ಆಗದೂ ಇಲ್ಲ ನಾನು 165 ಭರವಸೆಗಳನ್ನ ನಮ್ಮ ಪ್ರಣಾಳಿಕೆಯಲ್ಲಿ ನಡೆಸಬಹುದು ಹೆಚ್ಚು ಭರವಸೆಗಳನ್ನ ಈಡೇರಿಸಿದ್ದೀನಿ ತೆಗೆದು ನೋಡಿಬೇಕಾದ್ರೆ ನಾನು ಇಲ್ಲಿ ಏನೋ ಪ್ರಚಾರಕ್ಕೋಸ್ಕರ ಹೇಳ್ತಾ ಇಲ್ಲ ಜನಗಳಿಗೆ ಮಾತು ಕೊಟ್ಮೇಲೆ ವಿ ಆರ್ ಅಕೌಂಟಬಲ್ ಟು ದಿ ಪೀಪಲ್ ವಿ ಆರ್ ಅಕೌಂಟಬಲ್ ಟು ದಿ ಲೆಜಿಸ್ಲೇಚರ್ ಇಲ್ಲ ಸುಮ್ಮನೆ ಯಾಕೆ ರಾಜಕಾರಣದಲ್ಲಿ ಇರ್ಬೇಕು ಯಾಕೆ ರಾಜಕಾರಣ ಹೊಟ್ಟೆಪಾಡಕ್ಕೋಸ್ಕರ ರಾಜಕಾರಣ ಮಾಡ್ಬೇಕು ನಾ ಲಾಯರ್ ಆಗಿದ್ದವ್ ಲಾಯರ್ ಕೆಲಸ ಮಾಡಿದ್ರು ಹೊಟ್ಟೆಪಾಡು ಆಯ್ತು ನೀವು ಜನಸೇವೆ ಮಾಡ್ತೀವಿ ಅಂತ ಬಂದ ಮೇಲೆ ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ಬೇಕು ನೋಡ ಅವರು ಪಾಪ ಸ್ವಾಮೀಜಿಯವರು ನಾನು ನೀರಾವರಿಗೆ ಈ ಭಾಗದವ್ರನ್ನೇ ನೀರಾವರಿ ಮಂತ್ರಿ ಇರಲಿ ಅಂತೇಳಿ ಯಾಕಂದ್ರೆ ಅಪ್ಪನ ಕೃಷ್ಣ ಈ ಭಾಗದಲ್ಲಿ ಬರ್ತದೆ ಅದನ್ನ ನನಗೆ ಅವತ್ತಿದ್ದಂತ ಮಾಹಿತಿ ಪ್ರಕಾರ ಎಲ್ಲ ಪೆಂಡಿಂಗ್ ನೀರಾವರಿ ಪ್ರಾಜೆಕ್ಟ್ ಗಳನ್ನ ಮುಗಿಸ್ಲಿಕ್ಕೆ 50,000 ಕೋಟಿ ಬೇಕಾಗ್ತದೆ ಅಂತೇಳಿ ನನಗೆ ಮಾಹಿತಿ ಸಿಕ್ಕಿದ ಮಾಹಿತಿ ಅದಕ್ಕೆ ನಾನೇನ್ ಹೇಳಿದೆ ಪ್ರತಿ ವರ್ಷ 10,000 ಕೋಟಿ ರೂಪಾಯಿನ ನೀರಾವರಿಗೆ ಖರ್ಚು ಮಾಡ್ತೀವಿ 5 ವರ್ಷದಲ್ಲಿ 50,000 ಕೋಟಿ ನೀರಾವರಿಗೆ ಖರ್ಚು ಮಾಡ್ತೀವಿ ಪಾದಯಾತ್ರೆ ಮಾಡಿದ್ದು ಹೊಸಪೇಟೆಯಿಂದ ಕೂಡಲ ಸಂಗಮದವರೆಗೆ ಅಲ್ಲಿ ಕೂಡಲ ಸಂಗಮದಲ್ಲಿ ಹೇಳಿದ್ರು ಎಂಬಿ ಪಾಟೀಲ್ ಅವ್ರ ಕ್ಷೇತ್ರದಲ್ಲಿದ್ದಾರೆ ಅಂತ ನಾವು ಉಗಳಕ್ ಹೋಗೋದಿಲ್ಲ ಪ್ರಾಮಾಣಿಕವಾಗಿ ನೀರಾವರಿ ಮಂತ್ರಿಯಾಗಿ ಯಾವ ಬರಡು ಜಮೀನುಗಳಿದಾವೆ ಆ ಬರಡು ಜಮೀನುಗಳಿಗೆ ನೀರು ಕೊಡ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿದ್ರು ಅಂತಕ್ಕಂಥದ್ದು ಇವತ್ತು ಅವ್ರು ಒಳ್ಳೆ ಮಂತ್ರಿ ಸಿಕ್ಕಿದ್ರಿಂದ ನಮ್ಗೆ ನಮ್ಮ ಆಶ್ವಾಸನೆಯನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಯ್ತು ಈಗ ನಿಮ್ಮೂರಿನಲ್ಲೇ ಹೇಳಿದ್ರಿ ಈಗ 50,000 ಟನ್ ಒಂದು ವರ್ಷಕ್ಕೆ ಕಬ್ಬು ಬೆಳಿತೀವಿ ಅಂತ ಹೇಳಿದ್ರು ಏನಪ್ಪ ಇದು ಒಂದು 2,000 ಜನಸಂಖ್ಯೆ ಇರ್ತಕ್ಕಂಥ ಗ್ರಾಮ ಈ ಗ್ರಾಮದಲ್ಲಿ ನೀರಾವರಿ ಬರದೇ ಹೋಗಿದ್ರೆ ಎಲ್ಲಿ ಬೆಳಿತೀರಿ ನೀರೇ ಇಲ್ಲದೆ ಎಲ್ಲಿ ಬೆಳಿತೀರಿ ಟ್ಯಾಂಕರ್ ಮೂಲಕ ನೀರು ತರಬೇಕಾಗಿತ್ತು ದ್ರಾಕ್ಷಿಗೆ ಸೊ ನೀರಾವರಿ ಸಿಕ್ಕದ್ರಿಂದ ಇವತ್ತು ಅದಕ್ಕೆ ಎಲ್ಲೆಲ್ಲಿ ನೀರಾವರಿ ಸೌಲಭ್ಯ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಸರ್ಕಾರ
ರೈತರಿಗೆ ನೀರು ಕೊಡ್ತಕ್ಕಂತ ಕೆಲಸವನ್ನ ಮಾಡಬೇಕು. ಕೃಷಿ ಅಭಿವೃದ್ಧಿ ಆದ್ರೆ ಅವರ ಆದಾಯ ಹೆಚ್ಚಾಗ್ತದೆ. ಇದನ್ನ ಬರೀ ಬಾಯಿ ಮಾತಿನಲ್ಲಿ ಈಗ ನರೇಂದ್ರ ಮೋದಿ ಅವರು ಹೇಳ್ತಾರಲ್ಲ, ರೈತರ ಆದಾಯವನ್ನ 2022ಕ್ಕೆ ದ್ವಿಗುಣಗೊಳಿಸ್ತೀನಿ, 2 ಪಟ್ಟು ಜಾಸ್ತಿ ಮಾಡ್ತೀನಿ. ಆಗಿದೆಯಾ ಸಾಲ 2 ಪಟ್ಟು ಜಾಸ್ತಿ ಆಗ್ತದೆ, 2 ಪಟ್ಟು ಸಾಲ ಜಾಸ್ತಿ ಆಗ್ತದೆ. ಇಲ್ಲಿ ಒಂದೇ ಊರಿನಲ್ಲಿ 150 ಕೋಟಿ ರೂಪಾಯಿ ಆದಾಯ ಬರ್ತದೆ.